ಸರ್, ಸಂಪೂರ್ಣ 112 ದಿನಗಳ ಕಾಲ ಸಂಪೂರ್ಣವಾಗಿ ಆ ಮನೆಯಲ್ಲಿ ಜೀವಿಸಿದ್ದೀರಾ. ಈಗಿರೋ ಕ್ರೇಜೇ ಬೇರೆ ನಿಮಗೆ. ಆಚೆ ಬಂದಮೇಲೆ ನ್ಯೂಯಾರ್ಕ್ನಲ್ಲಿ ನಿಮ್ಮ ಪಿಕ್ ಎಲ್ಲ ರಿವೀಲ್ ಆಗುತ್ತೆ, ಬೇರೆ ಬೇರೆ US ಬೇರೆ ಬೇರೆ ನ್ಯೂಯಾರ್ಕ್ ಕಡೆಯಿಂದೆಲ್ಲ ನಿಮಗೆ ಕಾಲ್ಸ್ ಬರುತ್ತೆ. ಸುದೀಪ್ ಸರ್ ಕೂಡ ತುಂಬ ಪ್ರೌಡ್ ಫೀಲ್ ಮಾಡಿಕೊಂಡು ಆ ವೇದಿಕೆಯಲ್ಲಿ ನಿಮಗೆ ಹೇಳ್ತಾರೆ ಅದನ್ನು. ಸೊ ಓವರಾಲ್ ಆಚೆ ಬಂದಿದ ತಕ್ಷಣ ಕ್ರೇಜ್ ಹೇಗಿದೆ, ಏನು ಮಿಸ್ ಮಾಡ್ಕೋತಿದ್ದೀರಾ ಬಿಗ್ ಮನೆ? ಅಂದರೆ ನೆನೆ ಮಲಗಿ ಎದ್ದಾಗ ನೀವು ರಿಯಲ್ ವರ್ಲ್ಡ್ನಲ್ಲಿದ್ದೀರಾ. ಸೊ ಹೇಗೆ ಅನ್ನಿಸ್ತಿದೆ ಅದ್ರ ಬಗ್ಗೆ? ಫಸ್ಟ್ ಆಫ್ ಆಲ್, ಬಿಗ್ ಬಾಸ್ ಮನೆ ಅನ್ನೋದೇ ನನಗೆ ಒಂದು ಡ್ರೀಮ್ ಲ್ಯಾಂಡ್ ಥರ ಇತ್ತು. ಅಂದರೆ ಅಷ್ಟು ದಿನ ಅಲ್ಲಿ ಅಷ್ಟು ಜನದ ಜೊತೆ ಕಿತ್ತಾಡಿಕೊಂಡು ಮಾಡಿಕೊಂಡು ಜಗಳ ಆಡಿಕೊಂಡು ಇದ್ದಿದ್ದು, ಇಟ್ ವಾಸ್ ಡಿಫ್ರೆಂಟ್ ಫೀಲ್. ಆ್ಯಂಡ್ ಇವಾಗ ಆಲ್ ಆಫ್ ಅ ಸಡನ್ ರಿಯಾಲಿಟಿ, ಅಂದರೆ ನಿಜ ಜೀವನಕ್ಕೆ ವಾಪಸ್ ಬಂದಮೇಲೆ ಈ ಜನರ ಪ್ರೀತಿ. ಆ್ಯಂಡ್ ಬರೋವಾಗ ನಾನು ನೋಡಿದೆ, ಒಂದಷ್ಟು ಪೋಸ್ಟರ್ಸ್ ನೋಡಿದೆ, ಎಂಟ್ರೆನ್ಸ್ನಲ್ಲಿ ಒಂದಷ್ಟು ದೊಡ್ಡ ದೊಡ್ಡ ಬ್ಯಾನರ್ಗಳು ನೋಡಿದೆ. ಆ್ಯಂಡ್ ಬಂದಾಗಿಂದ ನಾನು ಫೋನಲ್ಲಿ ಚೆಕ್ ಮಾಡ್ತಾನೆ ಇದ್ದೀನಿ, ಫ್ಯಾನ್ಸು ನನ್ನ ಫ್ರೆಂಡ್ಸು ಎಲ್ಲ ನ್ಯೂಯಾರ್ಕ್ ಸಿಟಿ ಟೈಮ್ ಸ್ಕ್ವೇರ್ನಲ್ಲಿ ಒಂದು ಡಿಜಿಟಲ್ ಬೋರ್ಡ್ನಲ್ಲಿ ನಂದು ಅಡ್ವರ್ಟೈಸ್ಮೆಂಟ್ ಥರ ಮಾಡಿ ವಿಶ್ ಮಾಡಿದ್ದಾರೆ. ಆ್ಯಂಡ್ UAE-ಯಿಂದ, ದುಬೈಯಿಂದ, ಸಿಂಗಾಪೋರಿಂದ ಎಲ್ಲ ವಿಶಸ್ ಬಂದಿದೆ. ನನ್ನ ಈ ಒಂದು ಬಿಗ್ ಬಾಸ್ ಇಷ್ಟು ಫೇಮ್ ಕೊಡುತ್ತೆ ನನಗೆ ಅಂತ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಐ ಆಮ್ ಗ್ಲ್ಯಾಡ್, ಆ್ಯಂಡ್ ಆ ಗ್ರ್ಯಾಟಿಟ್ಯೂಡ್ ಇದೆ ನನಗೆ. ಕಲರ್ಸ್ ಕನ್ನಡಗಾಗಲಿ ಅಥವಾ ನಮ್ಮ ಬಿಗ್ ಬಾಸ್ಗಾಗಲಿ ತುಂಬ ತುಂಬ ಬೇರೆ ಮಟ್ಟಕ್ಕೆ ತೊಗೊಂಡು ಹೋಗಿದ್ದಾರೆ ನನ್ನ ಹೆಸರನ್ನ ಅಂತ ಖುಷಿಯಾಗತ್ತೆ ನನಗೆ. ಸರ್, ಜರ್ನಿ ಬಗ್ಗೆ ಮಾತಾಡಿದ್ರೆ ಎಲ್ಲಿಂದ ಶುರು ಮಾಡೋದು ಸರ್? ಮೊದಲನೇ ದಿನದಿಂದ ಹಿಡಿದು 112 ದಿನದವರೆಗೂ ನಿಮ್ಮ ಪಾತ್ರ ಬಹುಮುಖ್ಯವಾಗಿತ್ತು ಆ ದೊಡ್ಡ ಮನೆಯಲ್ಲಿ ಅಂತಂದರೆ ತಪ್ಪೇ ಆಗಲ್ಲ. ಫಸ್ಟ್ ಡೇ ಸಮರ್ಥರಾಗಿ ಒಳಗಡೆ ಹೋಗ್ತೀರಾ, ಸೊ ಬರ್ತಾ ಸಮರ್ಥರಾಗಿ ಒಬ್ಬರೇ ಆಚೆ ಬರ್ತೀರಾ. ಅಂದರೆ ದುಃಖಾಲಿ ಅವರು ಇದ್ದರೂ ಕೂಡ ಅವರು ಟಾಪ್ 6 ಶನಿವಾರ ಆಚೆ ಬರ್ತಾರೆ, ಭಾನುವಾರದಲ್ಲಿ ಸಮರ್ಥರಾಗಿ ಒಬ್ಬರೇ ಉಳಿತೀರಾ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಸಮರ್ಥರು ಅಸಮರ್ಥರು ಅಂತ ಜನರೇ ವೋಟ್ ಮಾಡಿ ಒಳಗಡೆ ಕಳಿಸಿದ್ದು ಮ್ಯಾಮ್. ಯಾರ್ಯಾರು ಒಳಗಡೆ ಹೋಗೋದಕ್ಕೆ ಸಮರ್ಥರಾಗಿದ್ದಾರೆ ಅವ್ರಿಗೊಂದಷ್ಟು ವೋಟಿಂಗ್ ಆದಮೇಲೆ ಒಳಗೆ ಬಂದಿದ್ದು, ಅಸಮರ್ಥರನ್ನ ಅಲ್ಲಿ ಹೋಲ್ಡ್ ಮಾಡಿ ಆಮೇಲೆ ಕಳಿಸಿದ್ರು. ಇಟ್ಸ್ ಅ ಗೇಮ್ ಫಾರ್ಮ್ಯಾಟ್. ಆ್ಯಂಡ್ ಹಾಗಂತ ಅವ್ರು ಅಸಮರ್ಥರಲ್ಲ, ನಾವು ಸಮರ್ಥರಲ್ಲ, ಎಲ್ಲರೂ ಒಂದೇ ಆ ಮನೆ ಒಳಗೆ ಹೋದ್ಮೇಲೆ. ಬಟ್ ಆ ಗೇಮ್ ಫಾರ್ಮ್ಯಾಟ್ ಸ್ಟಾರ್ಟ್ ಆಗಿದ್ದೆ ಆ ರೀತಿ. ಅದು ಎಲ್ಲೋ ಒಂದು ಕಡೆ ಪ್ಲಸ್ಸು ಆಯಿತು, ಮೈನಸ್ಸು ಆಯಿತು. ಬಟ್ ದೆನ್ ಟಾಪ್ 4 ಟಾಪ್ 3 ಅನ್ನೋದಕ್ಕಿಂತ ನಾನು ಟಾಪ್ 5, ಏನು ಲಾಸ್ಟ್ ದಿನ ಈಚೆ ಬಂದರು, ಹೊರಗಡೆ ಬಂದರು, ಅವರೆಲ್ಲರೂ ವಿನ್ನರ್ಸ್ ಏನೇ. ಓನ್ಲಿ ಡಿಫ್ರೆನ್ಸ್ ಇಸ್ 1 ಅವರ್ ಬೇಗ ಬಂದರು ಆ್ಯಂಡ್ ಕ್ಯಾಶ್ ಪ್ರೈಸಸ್ ಬೇರೆ ಇತ್ತು ಅಷ್ಟೇ. ಬಟ್ ದೆನ್ ಅಷ್ಟು ಜನ ಅಷ್ಟು ದಿನ ಉಳ್ಕೊಂಡು ಒಟ್ಟಿಗೆ ಹೊರಗಡೆ ಬಂದಿದ್ದಾರೆ. ಐ ಬಿಲೀವ್ ಎವ್ರಿ ಒನ್ ಇಸ್ ಅ ವಿನ್ನರ್.